ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ನೀಡುವ ವಿಧೇಯಕ ಮಂಡನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ನಿನ್ನೆ ತಾಯಿ ಭುವನೇಶ್ವರಿ ಪುತ್ಥಳಿ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಕನ್ನಡಕ್ಕೆ ಪ್ರಾಶಸ್ತ್ಯ ನೀಡುವ ವಿಧೇಯಕ ಮಂಡನೆ ಮಾಡಲು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಅಭಿಪ್ರಾಯಗಳನ್ನು ಆಲಿಸಿ ಅನುಮೋದನೆ ನೀಡುವುದಾಗಿ ತಿಳಿಸಿದರು. ನಾಗರಿಕತೆ ಬೆಳೆದಂತೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು. ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ನಾಡಿನ ಸಾಂಸ್ಕೃತಿಕ ಸಂಪತ್ತು ಬೆಳೆದಿದೆ. ಕನ್ನಡ ವಿಶ್ವದಲ್ಲೇ ಗೌರವಯುತವಾಗಿ ಕಾಣುವ ಭಾಷೆಯಾಗಿದೆ ಎಂದರು. ಕನ್ನಡ ಭಾಷೆ ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಯಾಗಿದ್ದು ಭಾವನೆಗಳನ್ನು ಸಾಹಿತ್ಯ ರೂಪದಲ್ಲಿ ವ್ಯಕ್ತಪಡಿಸುವ ನೈಜ ಭಾಷೆಯಾಗಿದೆ. ಕನ್ನಡದಲ್ಲಿಯೂ ವಿಜ್ಞಾನ ತಂತ್ರಜ್ಞಾನ ಬೆಳೆಯುತ್ತಿದ್ದು ಅದಕ್ಕೆ ಶಕ್ತಿ ನೀಡುವ ಕೆಲಸವನ್ನು ಮಾಡಬೇಕಿದೆ ಎಂದರು. ದೇವರನ್ನು ಬರೆಯೋದಿಲ್ಲ, ಆದರೆ ದೇವರ ಸೃಷ್ಟಿ ಮಾಡಿರುವಂತಹ ಮಾನವನ ಮನದಾಳದಿಂದ ಬರುವಂತಹ ವಿಚಾರಗಳನ್ನ ಬರ್ತಿರುವಂತಹದ್ದು ದೇವರ ಲಿಪಿ, ಅದು ಕನ್ನಡ. ಕನ್ನಡ ಭಾಷೆ ಯಾಕೆ ಬಹಳ ಶ್ರೀಮಂತವಾಗಿದೆ ಅಂತಂದ್ರೆ ಎರಡು ಕಾರಣ. ಒಂದು, ಕನ್ನಡ ಭಾಷೆ ಬದುಕಿಗೆ ಬಹಳ ಹತ್ತಿರ ಇದೆ. ನಮ್ಮ ಬದುಕಿನಲ್ಲಿ ನೈಜವಾಗಿ ದಿನನಿತ್ಯ ಬಳಕೆ ಮಾಡುವ ಅತ್ಯಂತ ಸುಲಭವಾಗಿರುವಂತ ಮತ್ತು ಅದನ್ನ ಅತ್ಯಂತ ಸುಲಭವಾಗಿ ತಿಳಿಸಿ ಹೇಳುವಂತ ಒಂದು ಭಾಷೆ ಅದು ಕನ್ನಡ. ಬದುಕಿಗೆ ಬಹಳ ಹತ್ತಿರವಾಗಿದೆ. ನಾನು ಹೇಳ್ತೀನಿ ಬಹಳ ಸ್ಪಷ್ಟವಾಗಿ, ಒಬ್ಬ ಕನ್ನಡದ ಅಭಿಮಾನಿಯಾಗಿ ಕನ್ನಡಿಗನಾಗಿ ಕನ್ನಡಕ್ಕೆ ಎಂದೆಂದೂ ಆಪತ್ತು ಬಂದಿಲ್ಲ, ಬರೋದಿಲ್ಲ. ಎಲ್ಲಿವರೆಗೂ ಈ ಭೂಮಿಯಲ್ಲಿ ಸೂರ್ಯಚಂದ್ರ ಇರ್ತದೆ ಅಲ್ಲಿವರೆಗೂ ಕನ್ನಡ ಅಗ್ರಮಣ್ಯ ಸ್ಥಾನದಲ್ಲಿರ್ತದೆ. ವಿಜ್ಞಾನ ತಂತ್ರಜ್ಞಾನ ತಂತ್ರಾಂಶ ಜ್ಞಾನದಲ್ಲಿ ಬಹಳ ಜಗತ್ತಿನಲ್ಲಿ ಬಹಳ ಮುಂದೆ ಹೋಗಿದ್ದಾರೆ. ಇದನ್ನ ಗುರುತಿಸಬೇಕಾಗಿದೆ. ಇದನ್ನ ಗುರುತಿಸಿದ್ರಲ್ಲಿ ಮಾಡಿದ್ರೆ ಅಷ್ಟು ಕನ್ನಡದ ಒಂದು ತೂಕಕ್ಕೆ ಕಡಿಮೆ ಆಗ್ತದೆ. ನಾವೆಲ್ಲ ಮಣ್ಣಿನ ಮಕ್ಕಳು ಅಂತ ಏನು ಕರಿತೀವಿ, ಇದರ ಬಗ್ಗೆ ಬಹಳಷ್ಟು ಜಾಗೃತವಾಗಿರ್ಬೋದು. ದೂರದ ಯಾವುದೇ ರಾಜ್ಯದ ಯಾವುದೇ ದೇಶದ ಯಾವುದೇ ವ್ಯಕ್ತಿ ಬಗ್ಗೆ ಬಹಳಷ್ಟು ಮಾತನಾಡುವರು ನಾವು, ಅದಕ್ಕಿಂತ ಉತ್ತಮ ಕೆಲಸ ಮಾಡಿರುವಂತಹ ಕನ್ನಡಿಗರು ಬೇಕಾದಷ್ಟಿದ್ದಾರೆ. ಡಾಕ್ಟರ್ ಮಹೇಶ್ ಜೋಶಿ, ಕನ್ನಡ ಭಾಷೆ ನೆಲ ಜಲ ನುಡಿಗಾಗಿ ಕದಂಬರ ಕಾಲದಿಂದಲೂ ರಾಜ್ಯ ನಿರ್ಮಾಣವಾಗಿದ್ದು ಇತಿಹಾಸದಲ್ಲಿ ಅಪರೂಪದ ಘಟನೆಯಾಗಿದೆ ಎಂದು ಇತಿಹಾಸ ತಜ್ಞರು ವರ್ಣಿಸಿದ್ದಾರೆ ಎಂದರು. ಕರ್ನಾಟಕದ ಏಕೀಕರಣಕ್ಕಾಗಿ ಭುವನೇಶ್ವರಿಯ ತಾಯಿಯನ್ನು ಆರಾಧಿಸಿ ಸ್ಫೂರ್ತಿ ಪಡೆದಿರುವುದು ಐತಿಹಾಸಿಕವಾಗಿರ್ತಕ್ಕಂತಹ ದಾಖಲೆಯಾಗಿದೆ. ನಮ್ಮದು ಮಾತೃದೇವತಾ ಪೂಜನೀಯ ಸಂಸ್ಕೃತಿ. ಭುವನೇಶ್ವರಿಯ ತಾಯಿಯ ಕುರಿತು ವಿಶೇಷ ಭಕ್ತಿ ಹಾಗೂ ಒಲವು ಹೊಂದಿದ ನಾನು ಸಮಸ್ತ ಕನ್ನಡಿಗರ ಅಗ್ರಗಣ್ಯ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗುತ್ತಿದ್ದಂತೆ ಕನ್ನಡಿಗರ ಭಕ್ತಿ ಮತ್ತು ಶಕ್ತಿಯನ್ನು ಉತ್ತೇಜಿಸುವ ನೆಲೆಯಲ್ಲಿ ಕಾರ್ಯಯೋಜನೆಯನ್ನು ಆರಂಭಿಸಿದೆ. ಅದರಂತೆ ಮಹತ್ತರ ಆಶಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪುತ್ಥಳಿಯ ಸ್ಥಾಪನೆಯ ಕಾರ್ಯ ಪ್ರವೃತ್ತನಾದೆ. ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್, ಕರ್ನಾಟಕ ಏಕೀಕರಣ ವೇಳೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅಂದಾನಪ್ಪ ದೊಡ್ಡಮೇಟಿ, ಅದರಗುಂಚಿ ಶಂಕರಗೌಡರು ಸೇರಿದಂತೆ ಅನೇಕ ಹೋರಾಟಗಾರರ ಪಾತ್ರ ಹಿರಿದಾಗಿದೆ ಎಂದು ಸ್ಮರಿಸಿದರು. ಭುವನೇಶ್ವರಿ ತಾಯಿಯ ಪುತ್ಥಳಿ ಇಲ್ಲಿ ಆಗಿರಲಿಲ್ಲ. ಇವತ್ತು ನವೆಂಬರ್ 17ರಂದು 2028ರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ಕನ್ನಡ ಕುಲದೇವತೆ ಕನ್ನಡ ತಾಯಿ ಭುವನೇಶ್ವರಿಯ ಪುತ್ಥಳಿ ಅನಾವರಣಗೊಂಡದ್ದು ಅತ್ಯಂತ ಅಭಿಮಾನ ಗೌರವ ಮತ್ತು ಸಂತಸದ ಸಂಗತಿ ಅಂತ ನಾನು ಕನ್ನಡಿಗರೆಲ್ಲ ಬಲವಾಗಿ ತಿಳಿಸುತ್ತೇನೆ.